ಅಭಿಮನ್ಯು ಯುದ್ಧದಲ್ಲಿ ಧೈರ್ಯದಿಂದ ಹೋರಾಡಿದ ತನಗಿಂತ ಹಿರಿಯರ ಪ್ರಶಂಸೆಯನ್ನು ಪಡೆದರು ಅವನು ಕೌರವ ಸೈನ್ಯವನ್ನು ಅಪಾಯಕಾರಿ ಭಯೋತ್ಪಾದಕನನ್ನಾಗಿ ಮಾಡಿದನು ಯುದ್ಧದ ಹದಿಮೂರನೆಯ ದಿನದಂದು ಅರ್ಜುನನು ಯುದ್ಧ ಭೂಮಿಯಲ್ಲಿ ನಿರತನಾಗಿದ್ದನು ಆ ಸಮಯದಲ್ಲಿ ನಾನು ಕೌರವರ ಸೇನಾಧಿಪತಿಯಾದ ದ್ರೋಣಾಚಾರ್ಯರಿಗೆ ತನ್ನ ಸೈನ್ಯದೊಂದಿಗೆ ಚಕ್ರವ್ಯೂಹವನ್ನು ರಚಿಸುವಂತೆ ಆಜ್ಞಾಪಿಸಿದನು ಈ ವ್ಯವಸ್ಥೆಯನ್ನು ಮುರೀಫ ಸಾಮರ್ಥ್ಯ ಅರ್ಜುನರಿಗೆ ಮಾತ್ರ ಇದೆ ಎಂದು ದ್ರೋಣಾಚಾರ್ಯರಿಗೆ ತಿಳಿದಿತ್ತು ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ಧರ್ಮರಾಜನಿಗೆ ತಿಳಿದಿರಲಿಲ್ಲ ಅದರ ನಿಷ್ಪರಿಣಾಮಕಾರತ್ವದಿಂದಾಗಿ ರಚನೆಯು ಭಾರಿ ಹಾನಿಯನ್ನು ಉಂಟುಮಾಡುತ್ತದೆ ಎಂದು ಭಾವಿಸಲಾಗಿದೆ ಕೊನೆಯ ಉಪಾಯವಾಗಿ ಅವನು ಅಭಿಮನ್ಯುವಿನ ಕಡೆಗೆ ತಿರುಗಿ ಚಕ್ರವ್ಯೂಹವನ್ನು ಮುನ್ನಡೆಸಲು ಮತ್ತು ಪ್ರವೇಶಿಸಲು ಹೇಳಿದನು ಆಗ ಅಭಿಮನ್ಯು ಸೈನ್ಯವನ್ನು ಏಕಾಂಗಿಯಾಗಿ ನಿಯಂತ್ರಿಸುತ್ತೇನೆ ಎಂದು ಹೇಳುತ್ತಾನೆ ಮಗನ ಧೈರ್ಯಶಾಲಿ ಉತ್ತರವನ್ನ ಕೇಳಿ ಧರ್ಮರಾಜನು ಸಂತೋಷಗೊಂಡನು ಧರ್ಮರಾಜನು ಮಗನೆ

ನಾವೆಲ್ಲರೂ ನಿನ್ನ ಹಿಂದೆ ಇದ್ದೇವೆ ನೀನು ಧೈರ್ಯದಿಂದ ಯಶಸ್ವಿಯಾಗಿ ಪ್ರವೇಶಿಸು ನಮಗೆ ದಾರಿ ಗೊತ್ತಿಲ್ಲದಿದ್ದರೂ ನಾವು ಶತ್ರುಗಳ ಸಂಕಟದ ನಂತರ ಒಟ್ಟಿಗೆ ತಪ್ಪಿಸಿಕೊಳ್ಳುತ್ತೇವೆ ನಾವು ಹೋರಾಡಲು ನಿರ್ಧರಿಸಿದ್ದೇವೆ ಎಂದು ಹೇಳಿದನು ವೀರ ಯುವಕ ಅಭಿಮನ್ಯು ದ್ರೋಣಾಚಾರ್ಯರಿಂದ ರಚಿಸಲ್ಪಟ್ಟ ಸೈನ್ಯದ ಉಸ್ತುವಾರಿ ವಹಿಸುತ್ತಾನೆ ಅವನು ವ್ಯವಸ್ಥೆ ಮಾಡಿದಂತೆ ಅದನ್ನು ಸುಲಭವಾಗಿ ಉಲ್ಲಂಘಿಸಲಾಯಿತು ಮತ್ತು ಅವರವರು ಸರಳವಾಗಿ ದಾಳಿಗೆ ಸಿದ್ಧರಾದ್ರು ಅಭಿಮನ್ಯು ಒಬ್ಬನೇ ವ್ಯವಸ್ಥೆ ಒಳಗೆ ಹೋಗಿ ಅವನ ಸುತ್ತಲೂ ಅತ್ಯುತ್ತಮ ಕೌರವ ಯೋಧರಿದ್ದರು ಕರ್ಣ ದುರ್ಯೋಧನ ದುಶ್ಯಾಸನ ದ್ರೋಣಾಚಾರ್ಯ ಅಶ್ವತ್ಥಾಮ ಹೇಗೆ ಅನೇಕರಿದ್ದರು ಯುದ್ದ ಭೂಮಿಯಲ್ಲಿ ಒಬ್ಬಂಟಿಯಾಗಿರುವ ಯುವ ಯೋಧನನ್ನು ಕಂಡು ಕೌರವರ ಶ್ರೇಷ್ಠ ಯೋಧರು ಹೊಗಳಿಕೆಯ ಸುರಿಮಳೆಗೈದರು ಕೌರವ ಪಡೆಗಳನ್ನು ವಿರೋಧಿಸಲು ತನ್ನ ಚಿಕ್ಕಪ್ಪ ಕೃಷ್ಣನಿಂದ ಕಲಿತ ಎಲ್ಲಾ ಕಲೆಗಳನ್ನು ಬಳಸಲು ಅವನು ಸಿದ್ದನಾಗಿದ್ದನು ಶತ್ರುವಿನ ಮಗನ ಕೌಶಲ್ಯ ಮತ್ತು ಯುದ್ಧ ಕಲೆಯ ಪಾಂಡಿತ್ಯವನ್ನು ಕಂಡು ದುರ್ಯೋಧ ನಿಗೆ ಮತ್ತಷ್ಟು ಕೋಪ ಬಂದಿತ್ತು ದುರ್ಯೋಧನನು ದ್ರೋಣಾಚಾರ್ಯರಿಗೆ ಕೌರವ ಪಡೆಗಳ ಮೇಲಿನ ಕರ್ತವ್ಯವನ್ನ ನೆನಪಿಸಿ ಶತ್ರುಗಳನ್ನ ಸೋಲಿಸಲು ಹೇಳಿದನು ಅವನ ಹೆಚ್ಚಿಗೆ ವಿರುದ್ಧವಾಗಿ ದ್ರೋಣಾಚಾರ್ಯರ ಮೊದಲು ಅನುಭವ ಮತ್ತು ಕೌಶಲ್ಯ ವಿಧಾನಕ್ಕೆ ಅಭಿಮನ್ಯುವಿನ ಎಲ್ಲ ಪ್ರತಿರೋಧವೂ ವಿಫಲವಾಯಿತು ಶತ್ರುಗಳು ಎಲ್ಲಾ ಕಡೆಯಿಂದ ಸುತ್ತುವರೆದ್ರು ಅಭಿಮನ್ಯು ಅಷ್ಟಕ್ಕೆ ಸುಮ್ಮನಾಗಲಿಲ್ಲ ಅವನು ಹೆಚ್ಚು ಉತ್ಸಾಹದಿಂದ ಹೋರಾಡಿದನು ಮೊದಲಿಗೆ ಯುದ್ಧದಲ್ಲಿ ಅವನ ರಥ ಕೆಳಕ್ಕೆ ಬಿತ್ತಿತ್ತು ಆದರೆ ಧೈರ್ಯದಿಂದ ಮೈದಾನಕ್ಕಿಳಿದು ಎದುರಾಳಿಗಳನ್ನು ಎದುರಿಸಿದನು ನಂತರ ಅವನ ಬಿಲ್ಲು ಮುರಿದು ಹೋಯಿತು ಅವನ ಕತ್ತಿ ಮತ್ತು ಗುರಾಣಿಯನ್ನು ಸಹ ತೆಗೆದುಕೊಂಡನು ಕತ್ತಿ ಮುರಿದಾಗ ಅವನು ಒಂದು ಕೋಲನ್ನು ಮತ್ತು ನಂತರ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡನು ನಂತರ ತನ್ನ ಆಯುಧಗಳೆಲ್ಲ ಹೋದಾಗ ತನ್ನ ಮುರಿದ ರಥದ ಚಕ್ರವನ್ನು ತೆಗೆದುಕೊಂಡು ಪ್ರಯೋಗಿಸಿದನು ಒಂದೇ ಬಾರಿ ಅನೇಕ ಶತ್ರುಗಳನ್ನು ಎದುರುಕೊಂಡನು ಕೊನೆಗೆ ಚಕ್ರವು ಮುರಿಯಿತು ಆದರೆ ಅಭಿಮನ್ಯು ಹೋರಾಟವನ್ನ ನಿಲ್ಲಿಸಲಿಲ್ಲ ಅವನು ದುಶ್ಯಾಸನ ಮಗನೊಂದಿಗೆ ಮಾರಣಾಂತಿಕ ಯುದ್ಧದಲ್ಲಿ ತೊಡಗಿತ್ತಕ ಎಲ್ಲಾ ನಿಯಮಗಳಿಗೆ ವಿರುದ್ಧವಾಗಿ ಅವನ ವಿರೋಧಿಗಳು ಆಯುಧಗಳಿಂದ ನಿರಾಯುಧ ಅಭಿಮನ್ಯುವಿನ ಮೇಲೆ ದಾಳಿ ಮಾಡಿದ್ರು ಕೊನೆಗೆ ಅವನ ಅಂತ್ಯ ಮುಗಿಯಿತು